एवरीवन वेलकम बैक टू माय चैनल नान स्वर्ण सो इवागा संजे स्कूल इंदा बंदी दिनी मक्कलिगे एनादरू स्नैक्स माड्कोळ्ळोण अंत पकोड़ा माड्ता इदीनि नानु सो पकोड़ागे इल्ली कडले हिट्टु जोतेगे अक्की हिट्टु स्वल्प मैदा हिट्टु जोतेगे अच्च खारद पुडीन हाकिदीनि एंड जोतेगे स्वल्प अडिगे सोडा इदक्के ईरुळ्ळिन उद्द उद्द कत्तरिसि हाकिद्रे तुंबाने चेन्नागिरुत्ते टेस्टु सो नानु इल्ली ईरुळ्ळि मेणसिनकायि जोतेगे कोत्तंबरि सोप्पु इष्टन्न तगोंडिदीनि ಬೇಕಿದ್ರೆ ನೀವು ಇದಕ್ಕೆ ಬಿಳಿ ಎಳ್ಳು ಜೊತೆಗೆ ಕಡಲೆ ಬೀಜನೂ ಮಿಕ್ಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ಆವಾಗ ಪಕೋಡ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಸ್ಕೋಬೇಕು ಅಟ್ ಎ ಟೈಮ್ ನಾವು ಜಾಸ್ತಿ ನೀರು ಹಾಕಿಬಿಟ್ರೆ ಪಕೋಡ ಹಿಟ್ಟದು ಹದ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಎಷ್ಟು ಗಟ್ಟಿ ಇರುತ್ತೋ ಪಕೋಡ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಇದರ ಜೊತೆಗೆ ಸ್ವಲ್ಪ ಕಾದಿರೋ ಎಣ್ಣೆ ಯಾಕಂದರೆ ನಾವೀಗ ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ ಅಲ್ವಾ ಸೊ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಹದಕ್ಕೆ ನಾವು ಕಲಸ್ಕೋಬೇಕು ಹೀಗೆ ಕಲಸ್ಕೊಳ್ಳೋದ್ರಿಂದ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ಬೋದು ಅಥವಾ ಸಣ್ಣ ರವೆನೂ ಸಹ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ನಾನೀಗ ಪಕೋಡ ಕರಿತಾ ಇದ್ದೀನಿ ಈ ಪಕೋಡ ಮಾಡೋದಕ್ಕೆ ಈಗ ನೋಡ್ತಾ ಇದ್ದೀರಲ್ವ ಈ ಥರ ಜಸ್ಟು ನಿಮ್ಮ ಫಿಂಗರ್ಗಳು ಏನಿದೆ ಬೆರಳುಗಳು ಅದನ್ನು ಉಜ್ಜಿ ಆ ಹಿಟ್ಟನ್ನು ಬೀಳಿಸ್ಬೇಕು ಆವಾಗ ಮಾತ್ರ ಪಕೋಡ ಶೇಪ್ ಬರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಪಕೋಡ ರೆಡಿಯಾಗಿದೆ ಸೊ ಈಗ ಈವ್ನಿಂಗ್ ಟೈಮ್ ಟೀ ಕುಡ್ದಾದಮೇಲೆ ನಾನು ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೋತೀನಿ ಪ್ರತಿ ಸಂಜೆ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ನಾನು ಬಂದ ತಕ್ಷಣ ಪೂಜೆಗೆ ರೆಡಿ ಮಾಡಲ್ಲ ಯಾಕಂದರೆ ನಾನು ಬರೋದು 4:30 ಆಗುತ್ತೆ ಬಂದ ತಕ್ಷಣ ಸ್ವಲ್ಪ ಟೀ ಕುಡಿಯೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ 5:30-6 ಗಂಟೆ ಅಷ್ಟೊತ್ತಿಗೆ ನಾನು ದೀಪನ ಹಚ್ಚೋದು ದೇವರಿಗೆ ಸೊ ಇವಾಗ ಟೀ ಕುಡ್ದಾಯಿತು ದೆನ್ ಪಾತ್ರೆಗಳೇನಿದ್ದು ಎಲ್ಲನೂ ತೊಳೆದು ಸಹ ಇಟ್ಟಿದ್ದೀನಿ ಅಟ್ ಫೈನಲಿ ನಾನೀಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಪೂಜೆಯೆಲ್ಲ ಮುಗೀತು ಸೊ ತುಂಬ ಚೆನ್ನಾಗಿ ಕೇಳಿದ್ರಿ ನಿಮ್ಮ ಸ್ಟಡೀಸ್ ಅಪ್ಡೇಟ್ ಹೇಳಿ ನಮಗೆ ಅಂತ ಆ್ಯಂಡ್ ಇನ್ನು ಕೆಲವರು ಲೈಫ್ ಸ್ಟೋರಿ ನಿಮ್ಮದು ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಕಂಟಿನ್ಯೂ ಮಾಡಿ ಅಂತ ಸೊ ಇಲ್ಲಿ ನನಗೆ ತುಂಬ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಮತ್ತು ನಾನು ತುಂಬ ಸ್ಟ್ರಗಲ್ ಮಾಡಿದ್ದು ಅಂದರೆ ನನ್ನ ಸ್ಟಡೀಸ್ ಮತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಎರಡೂ ಸಹ ಜೊತೆಗೆ ಬಂದಿದ್ದು ಸೊ ಎರಡರಲ್ಲೂ ನಾನು ತುಂಬ ಸ್ಟ್ರಗಲ್ ಮಾಡಿದೆ ನಾನು ಮಾತ್ರ ಅಲ್ಲ ನನ್ನ ಅಮ್ಮ ನನ್ನ ತಮ್ಮ ಜೊತೆಗೆ ನನ್ನ ಹಸ್ಬೆಂಡ್ ಈ ಮೂರು ಜನ ನನಗೆ ಆ ಟೈಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದರು ಅಂದರೆ ಅದನ್ನು ಬರೀ ಮಾತಲ್ಲಿ ಹೇಳೋದಕ್ಕಾಗಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದರು ಹೇಗಾಯಿತು ಅಂತಂದರೆ ನನಗೆ ಎರಡು ಸಿಜೇರಿಯನ್ನೇ ಆಗಿತ್ತು ಸೊ ಫಸ್ಟ್ ಸಿಜೇರಿಯನ್ ಹೇಗಾಯಿತು ಅಂತಂದರೆ ನಾವು ನಮಗೆ ಯಾವುದೋ ಒಂದು ಹಬ್ಬಕ್ಕೋಸ್ಕರ ನಾನು ಫಸ್ಟ್ ಟೈಮ್ ನಾನು ಹಬ್ಬ ಪ್ರತಿಯೊಂದು ಹಬ್ಬನೂ ಮಿಸ್ ಮಾಡದೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಏನೋ ಒಂದು ಹುಚ್ಚು ಆವಾಗ ಸೊ ಈ ಥರ ಇರೋ ಟೈಮಲ್ಲಿ ಯಾವುದೋ ಒಂದು ಹಬ್ಬಕ್ಕೆ ಕರೆಕ್ಟಾಗಿ ನನಗೆ ಡೇಟ್ ಇರುತ್ತೆ ಸೊ ನಾನು ಹಬ್ಬ ಮಾಡಲೇಬೇಕು ಅನ್ನೋ ರೀಸನ್ಗೆ ಪೀರಿಯಡ್ ಪೋಸ್ಟ್ಪೋನ್ ಟ್ಯಾಬ್ಲೆಟನ್ನು ಫಸ್ಟ್ ಟೈಮ್ ತಗೊಂಡೆ ಸೊ ಪೀರಿಯಡ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಆದಮೇಲೆ ಪೋಸ್ಟ್ಪೋನ್ ಆಯಿತು ಸೊ ಹಬ್ಬ ಎಲ್ಲ ಆಯಿತು ಹಬ್ಬ ಆದಮೇಲೆ 1 ಮಂತ್ ಆಯಿತು 2 ಮಂತ್ ಆಯಿತು ಆಗಲೇ ಇಲ್ಲ ಸೊ ನಾನು ಅಂದ್ಕೊಂಡೆ ಮೇ ಬಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಲ್ಲ ಅದೇನೋ ಯಾರೋ ರಿಯಾಕ್ಷನ್ ಆಗ್ತಿರ್ಬೋದು ಸೊ ಆಮೇಲೆ ಸರಿ ಹೋಗುತ್ತೆ ಅಂತ ನಾನು ಮತ್ತೆ ಸ್ಟಡೀಸ್ ಕಡೆ ಇದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಟೈಮು ಇರಲಿಲ್ಲ ಟ್ರೈನಿಂಗ್ ಕೋರ್ಸ್ ಅಂದರೆ ಡೈಲಿ ಪ್ರಾಜೆಕ್ಟ್ಸ್ ಇರುತ್ತೆ ಸೆಮಿನಾರ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಇದು ನನಗೆ ಅಷ್ಟು ತಲೆಗೆ ಹಚ್ಕೊಳ್ಳಲಿಲ್ಲ ನಾನು ಅದೇ ನಾನು ಮೇನ್ ಮಾಡಿದ ಪ್ರಾಬ್ಲಮ್ಮು ಸೊ ಅದಾದಮೇಲೆ ಏನಾಯಿತು ಅಂತಂದರೆ ಒಂದು 2-3 ಮಂತ್ ಆದಮೇಲೆ ಸ್ವಲ್ಪ ತಲೆ ಸುತ್ತು ವಾಮಿಟ್ ಸೆನ್ಸೇಷನ್ ಎಲ್ಲ ಸ್ಟಾರ್ಟ್ ಆಯಿತು
ಒಂದು ದಿನ ಕಾಲೇಜಲ್ಲೂ ತಲೆ ಸುತ್ತು ಬಿದ್ದೆ. ಸೊ ಅದಾದಮೇಲೆ ಓಕೆ ಫೈನಲಿ ಹೋಗಿ, ಇನ್ನೂ ನಂದು ಡೇಟ್ ಆಗಲಿಲ್ಲಲ್ಲ, ಸೊ ಹೋಗಿ ಒಂದ್ಸರಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸೋಣ ಅಂತ ಚೆಕ್ ಮಾಡಿಸಿದಾಗ ಕನ್ಸಿವ್ ಆಗಿದ್ದೀರಾ ಅಂತ ಆವಾಗ ಗೊತ್ತಾಯಿತು. ಸೊ ಕನ್ಸಿವ್ ಆಗಿದ್ದೀರಾ ಅಂತ ಗೊತ್ತಾದಾಗ ನನಗೆ ಫುಲ್ ಕನ್ಫ್ಯೂಷನ್, ಅಪ್ಪ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಏನಾಗ್ತಿದೆ ಹೀಗಿದೆ, ಒಂಥರ ತುಂಬ ಟೆನ್ಷನ್ ಆಯಿತು, ತುಂಬ ಅಳು ಬಂತು. ಹೇಳ್ಕೊಳ್ಳೋಕ್ಕೆ ಹಸ್ಬೆಂಡ್ ಬಿಟ್ಟರೆ ಜೊತೆಗೆ ಯಾರೂ ಇರಲಿಲ್ಲ ಆ ಟೈಮಲ್ಲಿ. ಸೊ ಅವ್ರು ಹೇಳಿದ್ರು ಓಕೆ ಒಂದ್ಸರಿ ಸ್ಕ್ಯಾನ್ ಮಾಡಿಸ್ಬಿಡಿ ನೀವು ಅಂತ. ಸೊ ಫಸ್ಟ್ ಸ್ಕ್ಯಾನ್ ಮಾಡಿಸ್ತೀವಿ ನಾವು. ಸ್ಕ್ಯಾನ್ ಮಾಡಿಸುವಾಗ ಅವ್ರು ಡೇಟ್ ಕೇಳ್ತಾರೆ, ಲಾಸ್ಟ್ ಡೇಟ್ ಆಗಿದ್ದು ಯಾವಾಗ ಅಂತ. ನನಗೆ ಗೊತ್ತಿಲ್ಲ, ಯಾಕಂದರೆ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತೊಗೊಂಡಿದ್ದರಿಂದ ಆಮೇಲೆ ಆವಾಗ ನಾನು ಮಾರ್ಕ್ ಏನು ಮಾಡಿಡ್ತಾ ಇರಲಿಲ್ಲ, ಇವಾಗ ಪ್ರತಿ ಮಂತು ಮಾರ್ಕ್ ಮಾಡಿಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಪ್ರತಿಯೊಬ್ಬರು, ನೀವು ಡೆಲಿವರಿ ಎಲ್ಲ ಮುಗಿಸ್ಕೊಂಡಿದ್ದೀರೋ ಅಥವಾ ಈಗ ಮದುವೆ ಆಗಿದ್ದೀರೋ ಏನೇ ಆದ್ರೂ ನಿಮ್ಮ ಡೇಟ್ ಏನಿದೆ ಅದನ್ನು ಕ್ಯಾಲೆಂಡರಲ್ಲೂ ಒಂದು ಕಡೆ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಅದು ತುಂಬ ಯೂಸ್ ಆಗುತ್ತೆ ಯಾವುದೇ ಟೈಮ್ಗಾದ್ರೂ. ಸುಮಾರು ಸರಿ ಕೇಳ್ತಾರೆ ಲಾಸ್ಟ್ ಡೇಟ್ ಏನು ಅಂತ. ಸೊ ಆ ಟೈಮಲ್ಲಿ ನನಗೆ ಕೇಳಿದಾಗ ನಾನು ಹೇಳಿದ ಲಾಸ್ಟ್ ಡೇಟ್ಗೂ ಸ್ಕ್ಯಾನಿಂಗಲ್ಲಿ ಮಗು ಗ್ರೋತ್ಗೂ ಸಂಬಂಧನೇ ಇರಲಿಲ್ಲ. ಅವ್ರು ತುಂಬ ಸರಿ ಕೇಳೋರು, ಬಟ್ ನನಗೆ ನನಗೆ ಗೊತ್ತಿದ್ದಿದ್ದೆ ಅಷ್ಟು, ಇದೇ ಡೇಟ್ ಅಂತ ಹೇಳ್ತಿದ್ದೆ. ಸೊ ಹಾಗಾಗಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಆಲ್ರೆಡಿ ನನಗೆ 3.5 ತಿಂಗಳಾಗಿದೆ ಅಂತ ಬಂತು. ಆ್ಯಂಡ್ ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒಂದು ಡೇಟ್ ಕೊಡ್ತಾರೆ, ಡೆಲಿವರಿ ಡೇಟು. ಸೊ ಆ ಡೇಟನ್ನು ನೋಡಿದಾಗ ನಮ್ಮದು ಸೆಕೆಂಡ್ ಇಯರ್ DED ಇಯರ್ ಪ್ಲಾನಲ್ಲಿ ನಮ್ಮ ಎಕ್ಸಾಮ್ ಡೇಟ್ ಅದನ್ನು ಕೊಟ್ಟಿರ್ತಾರೆ ಇಯರ್ ಪ್ಲಾನಲ್ಲಿ. ಸೊ ಇಯರ್ ಪ್ಲಾನ್ಸ್ ಎಕ್ಸಾಮ್ ಡೇಟು ಮತ್ತು ನನ್ನ ಡೆಲಿವರಿ ಡೇಟು ಎರಡೂ ಸೇಮ್ ಇತ್ತು. ಸೊ ನನಗೆ ನಾನು ಕನ್ಸಿವ್ ಆಗಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡೂ ಒಂದೇ ದಿನ ಬಿದ್ದಿದೆಯಲ್ಲ, ನಾನು ಎಕ್ಸಾಮ್ ಅಟೆಂಡ್ ಮಾಡಿದೆ ಏನು ಮಾಡಲಿ, ನಾನು ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು ಅಂತ ಸ್ಕ್ಯಾನ್ ಮುಗಿಸ್ ಹಾಸ್ಪಿಟಲಿಂದ ಮನೆಗೆ ಬರೋ ತನಕ ಹತ್ಕೊಂಡೇ ಬಂದಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಏನಾಗಲ್ಲ ಸುಮ್ಮನಿರು, ಎಕ್ಸಾಮ್ ನೀನು ಅಟೆಂಡ್ ಮಾಡೇ ಮಾಡ್ತೀಯಾ, ನಾನು ಮಾಡಿಸ್ತೀನಿ, ಏನೂ ಆಗಲ್ಲ ಏನೂ ಆಗಲ್ಲ ಅಂತ ತುಂಬ ಧೈರ್ಯ ತುಂಬೋರು. ಬಟ್ ತುಂಬ ಅಳು ಬರೋದು, ಯಾಕಂದರೆ ಆ ಟೈಮಲ್ಲಿ ಹೇಗಿರುತ್ತೆ ಪಾಪ ಹೋದ್ಮೇಲೆ ಎಕ್ಸಾಮ್ ಬರೆಯೋಕ್ಕಾಗತ್ತಾ, ಈ ಥರ ಎಲ್ಲ ಟೆನ್ಷನ್ ಇತ್ತು. ಸೊ ಅದಾದಮೇಲೆ ಓಕೆ ಏನಾಗಲ್ಲ ಮಾಡೋಣ ಅಂತ ಧೈರ್ಯ ಕೊಟ್ಟಮೇಲೆ ಸರಿ ಅಂತ ನಾನು ಮತ್ತೆ ಆ್ಯಸ್ ಯೂಶುವಲ್ ಕಾಲೇಜ್ಗೆ ಹೋಗೋದಕ್ಕೆ ಶುರು ಮಾಡಿದೆ. ಸೊ ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದಾಗ ಆಲ್ಮೋಸ್ಟ್ 8 ಮಂತ್ ತನಕ ಪಾಪು ಗ್ರೋತ್ ಎಲ್ಲ ಚೆನ್ನಾಗಿತ್ತು. ಓಕೆ ನಾರ್ಮಲ್ ಡೆಲಿವರಿ ಆಗುತ್ತೆ ಎಲ್ಲ ಇಷ್ಟೊಂದು ಕೆಲಸ, ಯಾಕಂದರೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದ್ರಿಂದ ನಿಂಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಬೇರೆಯವ್ರ ಥರ ಏನು ಕೂತ್ಕೊಂಡು ಆ ಥರ ರೆಸ್ಟ್ ಮಾಡ್ತಿಲ್ಲ, ಸೊ ನಾರ್ಮಲ್ ಡೆಲಿವರಿ ಆಗುತ್ತೆ ಹಾಗೆ ಹೀಗೆ ಅಂತಲೇ ಅಂತಿದ್ರು. ನನಗೆ ಇನ್ನೊಂದು ನಾರ್ಮಲ್ ಡೆಲಿವರಿ ಆದರೆ 3 ಡೇಸ್ಗೆ ಓಡಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ತುಂಬ ಜನ ಎದುರಿಸಿದ್ರು ಬೈ ಚಾನ್ಸ್ ಸಿಸೇರಿಯನ್ ಆದರೆ ದಪ್ಪ ಆಗಿಬಿಡ್ತಾರೆ, ಹೊಟ್ಟೆ ಎಲ್ಲ ದಪ್ಪ ಆಗಿಬಿಡುತ್ತೆ ಅಂತ. ಸೊ ಅದೊಂದು ಭಯ, ನಾನಂತೂ ದಪ್ಪ ಆಗಬಾರ್ದು. ಸೊ ದಪ್ಪ ಆಗಬಾರ್ದು ಅಂದರೆ ಸಿಸೇರಿಯನ್ ಆಗಬಾರ್ದು, ಅದಕ್ಕೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ಸಮಟೈಮ್ಸ್ ಹುಡುಕೊಂಡು ಕೆಲಸ ಮಾಡಿದ್ರು. ಸೀನು ತುಂಬ ಇದೆ. ಸೊ ಈ ಥರ ಎಲ್ಲ ಹಾಕಿ 8 ಮಂತ್ ಆದಮೇಲೆ ಮತ್ತೆ ಲಾಸ್ಟ್ದೊಂದು ಸ್ಕ್ಯಾನ್ ಮಾಡ್ತಾರೆ, ಲಾಸ್ಟ್ ಸ್ಕ್ಯಾನು, ಆವಾಗ ಮಗು ಉಲ್ಟಾ ಇದೆ ಅಂತ ಬಂತು. ಸೊ ಡಾಕ್ಟರ್ ಹೇಳಿದ್ರು ಲಾಸ್ಟ್ ಮೂಮೆಂಟ್ವರೆಗೂ ನಾವು ನೋಡ್ಬೋದು ಮಗುದು ಮೂಮೆಂಟ್ ನಡೀತಾ ಇರುತ್ತೆ, ಮೇ ಬಿ ಆ ಟೈಮ್ಗೆ ಟರ್ನ್ ಆಗ್ಬೋದು, ಬೈ ಚಾನ್ಸ್ ಆಗಿಲ್ಲ ಅಂತಂದರೆ ಸಿಸೇರಿಯನ್ ಮಾಡಬೇಕಾಗತ್ತೆ ಅಂತ. ಸೊ ಆವಾಗ ಮತ್ತೊಂದು ಟೆನ್ಷನ್ ಸ್ಟಾರ್ಟ್ ಆಯಿತು, ಒಂದಾದಮೇಲೆ ಒಂದು ಏನಪ್ಪ ಇದು ಸಿಸೇರಿಯನ್ ಅಂತಿದ್ದಾರೆ. ಸೊ ನನಗೆ ಮಗು ಎಕ್ಸಾಮ್ ಇದ್ರ ಜೊತೆ ಸಿಸೇರಿಯನ್ ಅಂದರೆ 7 ಡೇಸು, ಎಕ್ಸಾಮ್ ಹೇಗೆ ಮಾಡೋದು, ಈ ಥರ ಎಲ್ಲ ಮತ್ತೆ ಟೆನ್ಷನ್ ಶುರುವಾಯಿತು. ಅಗೇನ್ ಹಸ್ಬೆಂಡ್ ಹೇಳಿದ್ದು ನಿಂಗೆ ಮಗು ಆದ್ರೂ ಮಗುನ ಎಕ್ಸಾಮ್ ಸೆಂಟರ್ಗೆ ಕರ್ಕೊಂಡು ಹೋಗೋಣ, ನೀನು ಎಕ್ಸಾಮ್ ಬರೆಸ್ಬಿಟ್ಟು ಬಂದು ನಿಮ್ಮ ಮಗು ನೋಡ್ಕೋಬೋದು, ಎದುರ್ಕೋಬೇಡ ಅಂತ. ಪ್ರತಿ ಒಂದು ಸ್ಟೆಪ್ಪಲ್ಲೂ ನನಗೆ ಅಷ್ಟೊಂದು ಧೈರ್ಯ ತುಂಬಿದ್ದು ಅವರೇ, ಮೇ ಬಿ ಅವ್ರು ಇದ್ದಾರೆ ಅಂತಲೇ ಆವಾಗ ನಂಗೆ ಅಷ್ಟೊಂದು ಧೈರ್ಯ ಬಂತೇನೋ. ಆ್ಯಂಡ್ ಸುಮಾರು ಜನ ಹೇಳಿದ್ರು ಏನು IAS ಎಕ್ಸಾಮ್ ಬರೆಯೋ ಥರ ಆಡ್ತಿದೆಯಾ, ಜಸ್ಟ್ ಟ್ರೈನಿಂಗ್ ಕೋಸ್ತಾನೆ, ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷ ಬರಿಬೋದು ಅಂದವರು ಸುಮಾರು ಜನ ಇದ್ದಾರೆ. ಆ್ಯಂಡ್ ನನ್ನ ಲೆಕ್ಚರರ್ಸ್ ಎಲ್ಲ ಹೇಳಿದ್ದು ಸಪ್ಲಿಮೆಂಟರಿ ಬರೆಯುವಂತೆ ಬಿಡು, ಏನೂ ಪ್ರಾಬ್ಲಮ್ ಇಲ್ಲ, ಫಸ್ಟು ಮಗು ಹೆಲ್ತ್ ನೋಡ್ಕೊಳ್ಳಿ ಅಂತ. ಬಟ್ ನನಗೆ ಸಪ್ಲಿಮೆಂಟರಿ ಬರೆಯೋಕ್ಕೆ ಇಷ್ಟ ಇರಲಿಲ್ಲ, ನಾನು ಮೇಯ್ನ್ ಎಕ್ಸಾಮೇ ಬರೀಬೇಕು ಅಂತ. ಸೊ ಹೀಗೆಲ್ಲ ಆಗಿ ಅಟ್ ಫೈನಲಿ ನನಗೆ ಪೇನೂ ಬರಲಿಲ್ಲ, ಏನೂ ಬರಲಿಲ್ಲ, ಸ್ಕ್ಯಾನಿಂಗ್ ಡೇಟ್ಗೂ ನಾನು ಹೇಳ್ತಿದ್ದ ಡೇಟ್ಗೂ ಸಂಬಂಧನೇ ಇರಲಿಲ್ಲ. ನಮ್ಮಮ್ಮ ಅವಾಗವಾಗ ಫೋನ್ ಮಾಡಿ ಕೇಳೋರು ಯಾವಾಗಂತೆ ಡೇಟು, ಯಾವಾಗ ನಿಂಗೆ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗ್ತಿದೆಯಾ, ಏನಾದರೂ ಆಗ್ತಿದೆಯಾ ಅಂತ. ಏನು ಸಿಂಪ್ಟಮ್ಸು ಗೊತ್ತಾಗ್ತಿಲ್ಲ, ಏನಿಲ್ಲ, ನಾನು ಆರಾಮ್ಸೆ ಕಾಲೇಜ್ಗೆ ಹೋಗಿ ಬರ್ತಾ ಇದ್ದೆ. ಆ್ಯಂಡ್ ಡೆಲಿವರಿ ಆಗೋದು 3 ಡೇಸ್ ಬ್ಯಾಕ್, ನನಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಸೊ ನಾನು ಒಬ್ಳೇ, ನನ್ನ ಹಸ್ಬೆಂಡು ಅವಾಗ ಡ್ಯೂಟಿಗೆ ಹೋಗಿದ್ದರಿಂದ ನಾನು ಒಬ್ಳೇ ಬಸ್ ಹತ್ಕೊಂಡು ಹೋಗಿ 9 ಮಂತ್ ಪ್ರೆಗ್ನೆಂಟು, ಎರಡು ಪ್ರಾಕ್ಟಿಕಲ್ ಎಕ್ಸಾಮ್ನ ಮುಗಿಸ್ಕೊಂಡು ನಾನೇ ಬಂದಿದ್ದೀನಿ. ಸೊ ಈ ಥರ ಬಂದಾಗ ಫೈನಲಿ ಒಂದು ದಿನ ಯಾವ ಗುರುವಾರ
ಜುಲೈ 22nd. ಸ್ವಲ್ಪ ಹೊಟ್ಟೆ ಎಳೆತದ ಥರ ಪೇಯ್ನ್ ಆಗುತ್ತೆ ನನಗೆ. ಸೊ ಆವಾಗ ನಾನು ಅಮ್ಮನಿಗೆ ಇಮಿಡಿಯೇಟಾಗಿ ಕಾಲ್ ಮಾಡ್ತೀನಿ, ಯಾಕೋ ಸ್ವಲ್ಪ ಹೊಟ್ಟೆ ಎಳೆದಂಗೆ ಆಗ್ತಿದೆ ಅಂತ. ಸೊ ಅಮ್ಮನೂ ಇಮಿಡಿಯೇಟಾಗಿ ಬಂದರು. ಸೊ ಅಮ್ಮ ಬರೋದಕ್ಕೆ ಮುಂಚೆ ಹೇಳಿದ್ರು, ಸರಿ ಮೊದಲೇ ಮಕ್ಕದು ಹಳೆ ಬಟ್ಟೆಗಳು ಮತ್ತು ಬೆಡ್ಶೀಟ್ಸು ಎಲ್ಲ ತಂದಿಟ್ಟಿತ್ತು. ಸೊ ಅದ್ರ ಜೊತೆ ನಿಂತೊಂದು ನೈಟೀಸ್ ಏನೇನಿದೆ ಎಲ್ಲನೂ ತೆಗೆದು ಬ್ಯಾಗ್ ಪ್ಯಾಕ್ ಮಾಡ್ಕೊ, ಹಾಸ್ಪಿಟಲ್ಗೆ ಹೊರಟ್ಬಿಡೋಣ ಅಂತ. ಸೊ ನಾನು ನೈಟಿ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋ ಬದಲು ನನ್ನ ಬುಕ್ಸ್ ಎಲ್ಲ ಎತ್ತಿ ಪ್ಯಾಕ್ ಮಾಡ್ಕೋತಾ ಇದ್ದೆ. ಯಾಕೆ ಅಂತಂದರೆ ಆವಾಗ ಎಕ್ಸಾಮ್ದು ಫೈನಲ್ ಡೇಟು ಸಹ ಅನೌನ್ಸ್ ಆಗಿತ್ತು. ಫೈನಲ್ ಡೇಟು ಜುಲೈ 30th ಇತ್ತು. ಸೊ ಜುಲೈ 30th ಇತ್ತಲ್ವ, ಸೊ ಓಕೆ ಈಗ ಪೇಯ್ನ್ ಬರ್ತಾ ಇದೆ, ಎಕ್ಸಾಮ್ 30th ಇದೆ, ನೋಡೋಣ ಬೈ ಚಾನ್ಸ್ ಈಗ ಮಗು ಏನಾದ್ರು ಟರ್ನ್ ಆಗಿದೆ ಅಂದರೆ ನಾರ್ಮಲ್ ಡೆಲಿವರಿ ಆಗ್ಬೋದು, ಏನೋ ಒಂದು ಹೋಪ್ ಇಟ್ಕೊಂಡು ನಾನು ನನ್ನ ಬ್ಯಾಗ್ ಒಂದು ಸಪ್ರೇಟ್ ಬ್ಯಾಗಿಗೆ ನಾನು ಇಷ್ಟಿಷ್ಟು ದಪ್ಪ ಇತ್ತು ಬುಕ್ಕು, ಸೊ ಎಲ್ಲ ಬುಕ್ಸ್ನು ನಾನು ಒಂದು ಬ್ಯಾಗಿಗೆ ಪ್ಯಾಕ್ ಮಾಡಿಕೊಂಡೆ. ನಮ್ಮಮ್ಮ ಬಂದು ಓಕೆ ಬ್ಯಾಗ್ ಎಲ್ಲ ರೆಡಿನಾ ಅಂತ, ನಾನು ಬುಕ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಅಂತ. ಅಯ್ಯೋ ಬುಕ್ಕೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಬಟ್ಟೆಗಳದು ಅಂತ, ಮತ್ತು ಪಾಪು ಬಟ್ಟೆಗಳು ಸಪ್ರೇಟು ಮತ್ತು ನನಗೆ ಬಟ್ಟೆಗಳು ಸಪ್ರೇಟ್ ಎಲ್ಲ ತೊಗೊಂಡು ಮೂರು ಬ್ಯಾಗ್ ಇಟ್ಕೊಂಡು ಇವಾಗ ಕಾರ್ ಇದೆ ಎಲ್ಲ ಇದೆ, ಆವಾಗ ಏನೂ ಇರಲಿಲ್ಲ, ಒಂದು KSRTC ಬಸ್ಸನ್ನು ಹತ್ಕೊಂಡು ನಾವು ಒಂದು ಕ್ರಿಶ್ಚಿಯನ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಸೊ ಕ್ರಿಶ್ಚಿಯನ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಇನ್ನೊಂದು ಶಾಕು, ಅಲ್ಲಿ ಹೋದ ತಕ್ಷಣ ಎಲ್ಲ ಚೆಕ್ ಮಾಡ್ತಾರೆ, ಯೂರಿನ್ ಎಲ್ಲ ಚೆಕ್ ಮಾಡ್ತಾರೆ, ಮತ್ತು ಟೂ ಫಿಂಗರ್ ಚೆಕಪ್ ಎಲ್ಲ ಮಾಡ್ತಾರೆ. ಸೊ ಆವಾಗ ಮಾಡಿ ಮಗುದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಮಗುದು ಹಾರ್ಟ್ ಬೀಟು ಬರ್ತಾ ಇಲ್ಲ ಅಂತ, ಹಾರ್ಟ್ ಬೀಟೇ ಬರ್ತಾ ಇಲ್ಲ, ನಿಂತೋಗಿದೆ ಮಗುದು, ಪೇಯ್ನ್ ಬಂದು 3-4 ದಿನ ಆಗಿದೆ, ಗೊತ್ತಾಗಿಲ್ವಾ ನಿನಗೆ, ಹೇಳಬೇಕಲ್ವ ದೊಡ್ಡವ್ರಿಗೆ ಅಂತ. ಬಟ್ ನನಗೇನು ಗೊತ್ತಾಗಿಲ್ಲ, ಆ ಥರ ಪೇಯ್ನು ಏನೂ ಆಗಿಲ್ಲ, ನಾನು ಆಗಲೇ ಹೇಳಿದಾಗೆ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿ ಬಂದಿದ್ದೀನಲ್ಲ ಅಂತ. ಸೊ ಫೈನಲಿ ಡಾಕ್ಟರ್ ಹೇಳಿದ್ದು ಮಗು ಹೋಗ್ಬಿಟ್ಟಿದೆ ಒಳಗಡೆನೆ, ಸೊ ಏನು ಒಳಗಡೆ ಟಾಯ್ಲೆಟ್ ಎಲ್ಲ ಮಾಡ್ಕೊಂಬಿಟ್ಟಿದೆ, ಹೋಗ್ಬಿಟ್ಟಿದೆ ಮಗು, ಸೊ ನಿಮ್ಮ ಮಗಳನ್ನ ಉಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನಾವು ಅಂತ. ನಮ್ಮಮ್ಮ ಮತ್ತು ಹಸ್ಬೆಂಡ್ಗೆ ತುಂಬ ಭಯ ಆಗೋಯ್ತು, ಈಗ ತಾನೇ ಚೆನ್ನಾಗಿ ಬಂದಿದ್ದಾಳೆ, ಏನೂ ಇಲ್ಲ, ಆ ಥರ ಏನಾದರೂ ಇದ್ದರೆ ನನಗೆ ಪ್ರತಿದಿನ ಇನ್ಫಾರ್ಮ್ ಮಾಡ್ತಿದ್ಲು, ಮಗು ಚೆನ್ನಾಗಿ ಆಡ್ತಿದೆ ಅಂತಲೇ ಹೇಳ್ತಿದ್ಲು, ಆ ಥರ ಏನಾಗಿಲ್ಲ ಅಂತ. ಸೊ ಅವರು ನಾವು ಚೆಕ್ ಮಾಡಿದ್ದೀವಲ್ವಮ್ಮ ಹಿಂಗಾಗಿದೆ, ಮಗು ಬದುಕಿರೋದು 90% ಡೌಟ್ ಅಂತಲೇ ಹೇಳಿಬಿಟ್ರು. ಸೊ ನನಗೆ ಆವಾಗ ಏನು ಟೆನ್ಷನ್ ಆಯಿತು ಆವಾಗಲೂ ಮತ್ತೆ ಟೆನ್ಷನು, ಸೊ ಇದೇನು ಇವರು ಹೀಗೆ ಹೇಳ್ತಿದ್ದಾರಲ್ಲ, ಮಗು ಏನಾಗಿದೆ, ಮಗು ಇರಲಿ ನನ್ನ ಎಕ್ಸಾಮ್ ಏನಾಗುತ್ತೆ, ಸೊ ಇದೇ ಥರ ಟೆನ್ಷನ್ ಜಾಸ್ತಿ ಆಯಿತು. ಸೊ ಫೈನಲಿ ಓಕೆ ಸಿಸೇರಿಯನ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸಿಸೇರಿಯನ್ ಮಾಡ್ತಾರೆ, ಗಾಡ್ಸ್ ಗ್ರೇಸ್ ಪಾಪು ಚೆನ್ನಾಗಿತ್ತು, ಆಮೇಲೆ ಹೆಣ್ಮಗು ಅಂತ ಗೊತ್ತಾಯಿತು, ಎಲ್ಲ ತುಂಬ ಖುಷಿಪಟ್ಟರು. ಸೊ ಡೆಲಿವರಿ ಎಲ್ಲ ಆಯಿತು, ಡೆಲಿವರಿ ಆದಮೇಲೆ ಮತ್ತೆ ಆ್ಯಸ್ ಯೂಶುವಲ್ ಹಾಸ್ಪಿಟಲಲ್ಲಿ ಏನೇನು ಪ್ರೊಸೆಸ್ ನಡೆಯುತ್ತೆ ಎಲ್ಲ ಪ್ರೊಸೆಸ್ಸು ಮಾಡ್ತಿದ್ರು. ಅದ್ರ ಜೊತೆಗೂ ನಾನು ನೈಟೆಲ್ಲ ನಿದ್ದೆ ಮಾಡಿದ್ದೆ ಕಡಿಮೆ, ಬುಕ್ಕೆಲ್ಲ ತೊಗೊಂಡು ಗೊತ್ತಾಯಿದೆ, ಹಾಸ್ಪಿಟಲಲ್ಲೂ ನಾನು ಓದಿದ್ದೀನಿ. ಎಸ್ ಎಷ್ಟು 6 ಡೇಸು. ಸೊ ಡೆಲಿವರಿ ಎಲ್ಲ ಆದಮೇಲೆ ಓಕೆ ಎಲ್ಲ ಆರಾಮ್ ಅಂತ ಅನ್ನಿಸ್ತು, ಸರಿ ಮತ್ತೆ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. 30th ಇದೆ ಅಲ್ವಾ, ಸೊ ಅಲ್ಲಿ ತನಕ ಮೇ ಬಿ ಸಿಸೇರಿಯನ್ ಆದರೆ ಎಷ್ಟು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ, ಕೆಲವರು 6 ಡೇಸ್ ಅಂದರು, ಕೆಲವರು 7 ಡೇಸ್ ಅಂದರು, ಓಕೆ ಹೇಗೋ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೋದು ಅಂತ. ಅಲ್ಲೂ ನೈಟೆಲ್ಲ ಓದ್ತಿದ್ದೆ, ನೈಟ್ ಶಿಫ್ಟು ಹುಡುಗಿಯರಿದ್ದರು ನರ್ಸ್ಗಳು, ಅವರು ತುಂಬ ಸಪೋರ್ಟ್ ಮಾಡೋರು, ನಾವು ಇವಾಗ ಓದ್ತಾ ಇದ್ದೀವಿ ಕೆಲಸ ಮಾಡಿಕೊಂಡೇ ಓದ್ತಾ ಇದ್ದೀವಿ ಅಂತ. ಸೊ ಹೀಗೆ ನಾನು ಹಾಸ್ಪಿಟಲಲ್ಲೂ ಮಗು ಜೊತೆನೆ ಅಲ್ಲೂ ಸಹ ಓದ್ತಾ ಇದ್ದೆ ನಾನು. ಸೊ ನಮ್ಮಮ್ಮ ಬಯ್ಯೋರು, ಅದ್ಯಾಕೆ ಇಷ್ಟೇ ಇದು ಮಾಡ್ತಾ ಇದೀಯ, ಫಸ್ಟ್ ಮಗುನ ನೋಡ್ಕೊ, ಓದೋದೆಲ್ಲ ಆಮೇಲೆ, ಮೊದಲು ಮಗು ಮುಖ್ಯ ಅಲ್ವಾ ಅಂತ. ಬಟ್ ನನಗೆ ಓದೋದೇ ಇಂಪಾರ್ಟೆಂಟ್ ಆಗಿತ್ತು, ನಾನು ಓದಲೇಬೇಕು, ಎಕ್ಸಾಮ್ ಬರೀಲೇಬೇಕು ಅಂತ. ಸೊ ಫೈನಲಿ ಎಕ್ಸಾಮ್ ಡೇಟ್ 30th ಇತ್ತು. ನಾವು ಹಿಂದಿನ ದಿನ ಡಾಕ್ಟರ್ನ ಕೇಳಿದ್ವಿ, ಡಿಸ್ಚಾರ್ಜ್ ಮಾಡ್ತೀರಾ, ಹಿಂಗೆ ಹಿಂಗೆ ಎಕ್ಸಾಮ್ ಇದೆ ಅಂತ. ಅವ್ರು ಹೇಳಿದ್ರು ಇಲ್ಲ ಇನ್ನೂ 2 ಡೇಸ್ ಬೇಕು, ಸ್ಟಿಚಸ್ ಎಲ್ಲ ಇನ್ನೂ ತೆಗ್ದಿಲ್ಲ ಅಲ್ಲ, ಸೊ ಕಳ್ಸೋಕ್ಕಾಗಲ್ಲ ಅಂತ. ಮತ್ತೆ ಹೇಳೋದಕ್ಕೆ ಶುರು, ನಾನು ಎಕ್ಸಾಮ್ ಬರೆಯೋಕ್ಕಾಗ್ತಿಲ್ಲ, ಓದಿದ್ದೀನಿ ಎಲ್ಲನೂ ನಾನು ಅಂತ. ಸೊ ಹಾಗೋ ಹೀಗೋ ರಿಕ್ವೆಸ್ಟ್ ಮಾಡಿಕೊಂಡು ಡಾಕ್ಟರ್ನ, ಓಕೆ ಹಾಸ್ಪಿಟಲಿಂದನೇ ಎಕ್ಸಾಮ್ ಬರೆದು ವಾಪಸ್ ಇಲ್ಲೇ ಬನ್ನಿ ಅಂತ. ಸೊ 3 ಅವರ್ ಎಕ್ಸಾಮು, ನಾನಿದ್ದ ಹಾಸ್ಪಿಟಲ್ಗೂ ನಾನು ಎಕ್ಸಾಮ್ ಸೆಂಟರ್ಗೂ ಹೋಗೋಕ್ಕೆ 1/2 ಗಂಟೆ, ಬರೋದಕ್ಕೆ 1/2 ಗಂಟೆ, 1 ಅವರ್ ಜರ್ನಿ, ಟೋಟಲ್ 4 ಗಂಟೆ. 4 ಗಂಟೆ ತನಕ ಚಿಕ್ಕ ಮಗು, ಎಷ್ಟು 6-7 ದಿನದ ಮಗು ಹೇಗಿರುತ್ತೆ ಅಲ್ಲಿ, ಎಲ್ಲ ಬಯ್ಯೋರು ಎಕ್ಸಾಮ್ ಎಕ್ಸಾಮ್ ಅಂತೀಯ, ಮೊದಲು ಮಗು ನೋಡ್ಕೊ ಅಂತ, ಇಲ್ಲ ನಾನು ಎಕ್ಸಾಮ್ ಬರೀಲೇಬೇಕು ಅಂತ. ಹಾಲನ್ನ ಒಂದು ಬಾಟಲ್ಗೆ ಹಿಂಡಿ, ಎಷ್ಟು ಇದಾಗುತ್ತೆ ಅಷ್ಟು ಬಾಟಲ್ ಹಿಂಡಿ ಕೊಟ್ಬಿಟ್ಟು ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿದ್ದೆ. ಸೊ ಫಸ್ಟ್ ಎಕ್ಸಾಮ್ ನಾನು ಮಗುನ ಹಾಸ್ಪಿಟಲಲ್ಲಿ ಬಿಟ್ಟು ಹೋಗಿ ಎಕ್ಸಾಮ್ನ ಬರೆದ್ಬಿಟ್ಟು ಬಂದೆ. ಸೊ ಅದಾದಮೇಲೆ ಒಂದು ಎಕ್ಸಾಮ್ ಆದಮೇಲೆ ನಮಗೆ 3-4 ಡೇಸ್ ಆ ಥರ ಗ್ಯಾಪ್ ಸಿಗ್ತಾ ಇತ್ತು, ಅದಾದಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ವಿ. ಯಾವಾಗ ಎಕ್ಸಾಮ್ ಇತ್ತು, 4 ಎಕ್ಸಾಮ್ ಇರುತ್ತೆ ಸೆಕೆಂಡ್ ಇಯರ್ಡಲ್ಲಿ, 4 ಸಬ್ಜೆಕ್ಟ್
ಸಬ್ಜೆಕ್ಟು. ಸೊ ನಾಲ್ಕು ಸಬ್ಜೆಕ್ಟ್ ಟೈಮಲ್ಲೂ ನಾನು ಹಾಗೆ ಮಾಡಿ ಫೈನಲಿ ನನ್ನ ಎಕ್ಸಾಮ್ನ ಮುಗಿಸ್ದೆ. ನನ್ನ ಮಗಳು ಪಾಪ ಹಾಲು ಎಷ್ಟೋ ಸಾರಿ ಹಾಲು ಖಾಲಿಯಾಗಿ ನಮ್ಮಮ್ಮ ಹಸು ಹಾಲು ಕುಡಿಸ್ಬಾರ್ದು ಮಂದ ಆಗುತ್ತೆ ಮಗುಗೆ ಅಂತ ಬಿಸಿ ನೀರನ್ನ ಕಾಯಿಸಿ ಅದನ್ನ ಬೆಚ್ಚಗೆ ಮಾಡಿ ಮಾಡಿ ಮಗು ಕುಡಿಸೋರು. ಅವಾಗೆಲ್ಲ ಬೈತಾ ಇದ್ರಂತೆ ನನ್ನನ್ನ, ಹಿಂಗೆ ಮಾಡೋಗಿದ್ದಾಳಲ್ಲ ಮಗುನ ಅಷ್ಟು ಅಳ್ತಾ ಇದೆ ಅಂತ. ಸೊ ಫೈನಲಿ ಹಾಗೆಲ್ಲ ಮಾಡಿ ನನ್ನ ಎಕ್ಸಾಮ್ನ ಮುಗಿಸ್ಕೊಂಡೆ. ಆ್ಯಂಡ್ ಎಕ್ಸಾಮ್ ಮುಗಿಸಿ ನನ್ನ ಸೆಕೆಂಡ್ ಇಯರ್ ಡಿ ಎಡಲ್ಲಿ ಡಿಸ್ಟಿಂಕ್ಷನ್ ಬಂತು ನಂದು, 92% ಏನೋ ಬಂತು. ಬಟ್ ಫಸ್ಟ್ ಬರಲಿಲ್ಲ, ಕಾಲೇಜ್ಗೆ ಫಸ್ಟ್ ಬರಲಿಲ್ಲ, ಥರ್ಡ್ ರ್ಯಾಂಕ್ ಏನೋ ಬಂದೆ ನಾನು. ಅದು ಬೇಜಾರಾಯಿತು ಸ್ವಲ್ಪ. ಸೊ ಈ ಥರ ನಂದು ಒಂದು ಡೆಲಿವರಿ ಜರ್ನಿ ಜೊತೆಗೆ ನನ್ನ ಸ್ಟಡೀಸ್ ಎರಡು ಜೊತೆಗೇ ಬಂತು. ನಾನು ಆಗಲೇ ಹೇಳಿದಾಗೆ ತುಂಬ ಜನ ಬೈದರು ಐ ಎ ಎಸ್ ಮಾಡೋ ಥರ ಆಡ್ತಿದ್ದಾಳೆ ಡಿ ಎಡ್ ಮಾಡೋದಕ್ಕೆ ಅಂತ. ನಾನು ಆಗಲೇ ಹೇಳಿದಾಗೆ ಯಾವುದೇ ಆಗಿರಲಿ ಪ್ರತಿಯೊಂದು ಅವ್ರವ್ರಿಗೆ ಅವ್ರವ್ರ ಕೆಲಸ ಅವ್ರವ್ರ ಓದು ಹೆಚ್ಚಾಗಿರುತ್ತೆ. ನಾನು ಯಾವುದೇ ಫೀಲ್ಡ್ ಹಾಕಿದ್ರು ನನ್ನ ಎಫರ್ಟ್ ನಂದು ಇಷ್ಟೇ ಇರುತ್ತೆ. ಸೊ ಅದೇ ಥರ ಮಾಡಿ ಫೈನಲಿ ನಾನು ನನ್ನ ಡಿ ಎಡನ್ನು ಮುಗಿಸ್ದೆ. ಆ್ಯಂಡ್ ಮಗುನೂ ಆಯಿತು, ಈಗ ನೋಡ್ತಿದ್ದೀರಲ್ವ ಅವಳು ಹೇಗಿದ್ದಾಳೆ ಅಂತ. ಸೊ ಇದು ನನ್ನ ಡೆಲಿವರಿ ಸ್ಟೋರಿ ಜೊತೆಗೆ ನನ್ನ ಸ್ಟಡೀಸ್ ಅಪ್ಡೇಟ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನಾನು ಎಮ್ ಎ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದು ಅಡ್ಮಿಷನ್ ಎಲ್ಲ ಆಗಿದೆ, ಬಟ್ ಯಾವುದೇ ಬುಕ್ ಅಥವಾ ಅಸೈನ್ಮೆಂಟ್ಸ್ ಇನ್ನೂ ಏನೂ ಬಂದಿಲ್ಲ. ಬಟ್ ಬಿ ಎಡ್ ಎರಡು ರಿಸಲ್ಟ್ ಬಂತು, ಎರಡರಲ್ಲೂ ಮಾರ್ಕ್ಸ್ ಚೆನ್ನಾಗಿದೆ. 82 ಮತ್ತು 80 ಫಸ್ಟ್ ಇಯರ್ ಬಿ ಎಡಲ್ಲಿ 82% ಬಂದಿದೆ, ದೆನ್ ಸೆಕೆಂಡ್ ಇಯರ್ ಬಿ ಎಡಲ್ಲಿ 80% ಬಂದಿದೆ. ಸೊ ಇದು ನನ್ನ ಸ್ಟಡೀಸ್ ಅಪ್ಡೇಟ್. ಆ್ಯಂಡ್ ಫ್ರೆಂಡ್ಸ್, ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ